एवरीवन वेलकम बैक टू माय चैनल इवतिन वीडियो दली ना निम जोते कोरोना वायरस स्प्रेड आगता है सो ना याव वंदो ऐदु मुख्यवाद विषयवन्न गमनिसबेकु सो यावेल्ल वंदो टिप्स अन्नु फॉलो माडबेकु अंत इवतिन वीडियो दली शेयर माड्ता इदीनि लास्ट वीडियो अन्नु कूड नानु अपलोड माडिदे टॉप 15 टिप्स अन्नु नानु निम जोते शेयर माडिदीनि आ वीडियो लिंक अन्नु नानु ऐकॉन अल्लि हाकिर्तीनि नीवु अदन्न नोडिल्ल अंद्रे दयविट्टु चेक माडि ಇದರ ಜೊತೆಗೆ ನಾನಿಲ್ಲಿ ಟಾಪ್ 6 ಟಿಪ್ಸ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವಿಷಯವನ್ನು ಶೇರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಏನೆಲ್ಲ ಸ್ಕಿಪ್ ಮಾಡಿದೆ ಅನ್ನೋ ಒಂದು ಕಂಟಿನ್ಯೂಸ್ ವಿಡಿಯೋ ಪಾರ್ಟ್ 2 ಈ ವಿಡಿಯೋ ಸೋ ಹಾಗಾದ್ರೆ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬೈ ದ ವೇ ನಾನು ಸಂಧ್ಯಾ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಟಾಪ್ 1 ಟಿಪ್ ಬಂದು ನೀವು ಮಾಸ್ಕ್ सो एव्री टाइम नहीं मास्क वेर अंतन औट सैड हमें डबल मास्क हाकु ना मोदले है सो आदू नहीं गर्भिणीयर हो बेडवा थॉट निम्मल्ली बेरे ऑप्शन इला क्षण होरगडे होगी बट डबल मास्क हाकोळ्ळि एंड दुप्पट्टा इत्तु अंद्रे स्वल्प कवर माड्कोंडु होरगडे होगिद बंद तक्षण अदन्न रिमूव माडि डेटॉल अल्लि वाश् माडि तदनंतर नीवु तुंबा बिसिलु इरुत्ते नोडि अंत टाइम अल्लि अट्लीस्ट नीवु 10 टू 15 मिनिट्स आदरू नीवु अदरल्लि स्वल्प ड्रई माडबेकागुत्ते याकंद्रे निम्म बट्टेयल्लि एनादरू वैरस् इत्तु अंद्रे अदु कूड रिमूव आगुत्ते अदक्कोस्कर सो आदष्टु मास्क बग्गे गमन इल्लि मास्क अन्न नीवु सो इवत्तेनादरू औट सैड होगिद्रि बंद्रे अंत तक्षण अदन्न ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅಂಡ್ ವಾಶ್ ಮಾಡಬೇಕಾದ್ರೆ ಡೆಟಾಯಿಲ್ ಯೂಸ್ ಮಾಡಿ ಸೋ ಡೆಟಾಯಿಲ್ ನಮ್ಮ ಮನೆಯಲ್ಲಿ ಇಲ್ಲ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಅರಶಿನ ಪುಡಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕಾಮತೆ ಇರುವುದು ಗೋಮೂತ್ರ ಸೋ ಸಗಣಿ ಆಗಿರಬಹುದು ಅಥವಾ ಗೋಮೂತ್ರ ಆಗಿರಬಹುದು ಯಾವುದಾದರೂ ಸರಿ ಆಪ್ಷನಲ್ ಅದು ಯಾವುದು ಇಲ್ಲ ಅಂದ್ರೆ ನಿಂಬೆ ರಸ ಸೋ ಇದೆಲ್ಲವೂ ಕೂಡ ಅಷ್ಟೇ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿರೋದ್ರಿಂದ ಇದೆಲ್ಲವೂ ಕೂಡ ನಾವು ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಏನಾದರೂ ವೈರಸ್ ಏನಾದರೂ ಇತ್ತು ಆ ಕ್ಲಾತ್ ಗಳಲ್ಲಿ ಅಂದ್ರೆ ಅದು ಬೇಗ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೋ ಅಂಡ್ ಸೆಕೆಂಡ್ ಒನ್ ಸ್ಯಾನಿಟೈಸರ್ ಸೋ ಸ್ಯಾನಿಟೈಸರ್ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಸೋ ನೀವು ಹತ್ರದಲ್ಲಿ ಯಾವ ಒಂದು ಶಾಪ್ ಇರುತ್ತೋ ಆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು 10 ಟು ನಿಮಗೆ 1000 ರೂಪೀಸ್ ವರೆಗೂ ಕೂಡ ಸ್ಯಾನಿಟೈಸರ್ ಅವೈಲೇಬಲ್ ಇದೆ ಅಟ್ ಲೀಸ್ಟ್ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂದ್ರೆ 10 ರೂಪೀಸ್ ತಾದು ಸ್ಯಾನಿಟೈಸರ್ ತಗೊಂಡು ಮನೇಲಿ ಇಟ್ಕೊಳ್ಳಿ ಹೊರಗಡೆಯಿಂದ ಯಾರಾದರೂ ಬಂದ ತಕ್ಷಣ ಅವ್ರಿಗೆ ಸ್ಯಾನಿಟೈಸರ್ ಹಾಕಿ ನೀವು ಅಷ್ಟೇ ಹೋಗಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾವುದನ್ನು ಕೂಡ ಅಷ್ಟೇ ಎಲ್ಲೂ ಕೂಡ ಟಚ್ ಮಾಡಬೇಡಿ ಗ್ಲೌಸ್ ನ ವೇರ್ ಮಾಡ್ಕೊಳ್ಳಿ ಸೋ ಸ್ಯಾನಿಟೈಸರ್ ನ ಅಷ್ಟೇ ನೀವು ಅದೇ ರೀತಿ ಯೂಸ್ ಮಾಡಬೇಕಾಗುತ್ತೆ ಸೋ ಸ್ಯಾನಿಟೈಸರ್ ಬಗ್ಗೆ ಆದಷ್ಟು ಗಮನ ಇರಲಿ ನೀವು ಗರ್ಭಿಣಿಯರೇ ಆಗಿರಲಿ ಅಥವಾ ಯಾರೇ ಆಗಿರಲಿ ಚಿಕ್ಕ ಮಗು ಇರಲಿ ಯಾರೇ ಆಗಿರಲಿ ಸೋ ನೀವು ಸ್ಯಾನಿಟೈಸರ್ ಒಮ್ಮೆ ಹಾಕೊಂಡ ಮೇಲೆ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಸೋ ಬೆಂಕಿ ಹತ್ರ ಹೋಗಂಗಿಲ್ಲ ಅದು ಕೂಡ ಗೊತ್ತಿದೆ ಸೋ ಅದಾದ ಮೇಲೆ ನೀವು ಹಾಕೊಂಡ್ರಿ ನೆಕ್ಸ್ಟ್ ಬಂದ ತಕ್ಷಣ ಮನೆಯಲ್ಲಿ ಒಂದು 2 ಮಿನಿಟ್ಸ್ ಆದ ಮೇಲೆ ನೀವು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಬೇಕು ಆದಷ್ಟು ನೀವು ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋದು ಅಥವಾ ಬಿಸಿನೀರನ್ನ ಯೂಸ್ ಮಾಡಿದ್ರೆ ಇದು ತುಂಬಾ ಒಳ್ಳೆಯದು ಯಾಕಂದ್ರೆ ವೈರಸ್ ಇದ್ದೇ ಇರುತ್ತೆ ಅಲ್ವಾ ಬಿಸಿನೀರಿಗಾದ್ರೂ ಅದು ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ಸೋ ಹಾಗಾದ್ರೆ ಸ್ಯಾನಿಟೈಸರ್ ಬಗ್ಗೆ ಆದಷ್ಟು ಗಮನವನ್ನ ವಹಿಸಿ ಇನ್ನು ಮೂರನೇದಾಗಿ ನಾನು ಹೇಳೋದು ಮೆಡಿಸನ್ ಸೋ ನಿಮಗೆ ಏನಾದರೂ ಕೆಮ್ಮು ಶೀತ ಬಂತು ಅಂದ್ರೆ ಗರ್ಭಿಣಿಯರೇ ಆದಷ್ಟು ನೀವು ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡು ನೀವು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೋಬೇಕು ಇನ್ನು ನೀವು ಫೋಲಿಕ್ ಆಸಿಡ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎರಡನ್ನೂ ಕೂಡ ಅಥವಾ ಸಿರಪ್ ಏನಾದರೂ ಕೊಟ್ಟಿದ್ರು ಅಂದ್ರೆ ಅದು ಮತ್ತೆ ನಿಮ್ಗೆ ವಾಮಿಟ್ ಸೆನ್ಸೇಷನ್ ಇತ್ತು ಅಂದ್ರೆ ನಿಮಗೆ ಅದಕ್ಕೆ ಏನಾದರೂ ಟ್ಯಾಬ್ಲೆಟ್ಸ್ ಗಳು ಕೊಟ್ಟಿದ್ರೆ ಅದನ್ನು ಕೂಡ ಮರಿದೇ ತೆಗೆದುಕೊಳ್ಳಿ ಸೊ ಇನ್ನು ಎಕ್ಸ್ಟ್ರಾ ಏನಾದರೂ ಕಾಫ್ ಬಂತು ಅಂದ್ರೆ ಆದಷ್ಟು ಹೋಮ್ ರೆಮಿಡೀಸ್ ನ ಯೂಸ್ ಮಾಡಿ ಮೆಡಿಸನ್ ಅಂದ್ರೆ ಬರೀ ಔಷಧಿ ಮಾತ್ರೆಗಳು ಮಾತ್ರ ಅಲ್ಲ ಇದ್ರ ಜೊತೆಗೆ ಹೋಮ್ ರೆಮಿಡೀಸ್ ಆದಷ್ಟು ಕಷಾಯ ಅಥವಾ ನೀವು ನೀರನ್ನ ಕುಡಿಬೇಕಾದ್ರೆ ಸ್ವಲ್ಪ ಲೆಮನ್ ಹಾಕೊಂಡು ಕುಡಿಯೋದು ಅಥವಾ ನೀವು ಟೀ ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಅದು ಸ್ವಲ್ಪ ಬೆಲ್ಲ ಉಪಯೋಗಿಸೋದು ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿ ಸೊ ಲೆಮನ್ ಯೂಸ್ ಮಾಡೋದು ಶುಂಠಿ ಯೂಸ್ ಮಾಡೋದು ಸೊ ತುಳಸಿ ವಿಳ್ಯದೆಲೆ ಮತ್ತೆ ಮೆಣಸು ಜೀರಿಗೆ ಈ ರೀತಿ ಐಟಮ್ಸ್ ಗಳನ್ನ ಉಪಯೋಗಿಸೋದ್ರಿಂದ ನಿಮ್ಮ ದೇಹದಲ್ಲಿ ಏನಾದರೂ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂದ್ರೆ ಅದನ್ನ ಹೆಚ್ಚಳ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಯಾಕೆ ಹೆಚ್ಚಾಗಿರ್ಬೇಕು ಅಂದ್ರೆ ನಿಮ್ಗೆ ಖಂಡಿತ ಈ ರೀತಿ ವೈರಸ್ ಬಂತು ಅಂದ್ರೆ ನೀವು ತಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮ ಬಾಡಿಗೆ ಬೇಕಲ್ವಾ ನಿಮ್ಮ ಮಗುಗೂ ಬೇಕಲ್ವಾ ನೀವು ತಿನ್ನೋ ಆಹಾರ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಖಂಡಿತ ಇಮ್ಯುನಿಟಿ ಪವರ್ ಇರುತ್ತೆ ನೀವು ತಿನ್ನೋದೇ ಇಲ್ಲ ಸರಿಯಾಗಿ ಬಿಸಿ ಬಿಸಿ ಊಟ ಮಾಡಲ್ಲ ಸೊ ನೆಗ್ಲೆಕ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಏನಿರುತ್ತೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಸೊ ಆದಷ್ಟು ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಿ ಇನ್ನ ಡೈಲಿ ಸ್ನಾನ ಮಾಡೋದ್ರ ಬಗ್ಗೆ ದಯವಿಟ್ಟು ಗರ್ಭಿಣಿಯರೇ ನೀವು ಹೊರಗಡೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡೇ ಹೋಗಿರ್ತೀರಾ ಗೊತ್ತಿರುತ್ತೆ ಬಟ್ ಹೊರಗಡೆಯಿಂದ ಬಂದ ಮೇಲೆ ಆದ್ರೂ ನೀವು ಖಂಡಿತ ಬಟ್ಟೆಯನ್ನ ವಾಶ್ ಮಾಡೋದಕ್ಕೆ ಎತ್ತಿಟ್ಟಾಗ ಅಟ್ಲೀಸ್ಟ್ ಸ್ವಲ್ಪ ನೀರನ್ನ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಇಟ್ಸ್ ಮೋರ್ ದ್ಯಾನ್ ಬೆಟರ್ ಸೊ ಆದಷ್ಟು ಗರ್ಭಿಣಿಯರೇ ನೀವು ಜಾಸ್ತಿ
ರಿಸ್ಕ್ ತಗೊಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ರಿಸ್ಕ್ ಟೈಮ್ ಅಲ್ಲ. ಸೊ ನೀವು ಆಲ್ರೆಡಿ ಗೊತ್ತು ನಿಮ್ಮ ಮಗುನೂ ಹೊಟ್ಟೆಲಿ ಇರುತ್ತೆ, ಸ್ವಲ್ಪ ನಿಮಗೆ ಸೂಕ್ಷ್ಮತೆಯಿಂದನೇ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಇದ್ರ ಬಗ್ಗೆ ಕೇರ್ಫುಲ್ ಆಗಿದೆ. ಡೈಲಿ 2 ಟೈಮ್ಸ್ ಆದ್ರೂ ನೀವು ಸ್ನಾನ ಮಾಡಿ, ಮನೇಲಿದ್ರು ಕೂಡ ಮನೇಲಿದ್ರೂ ಸಹ ನೀವು 2 ಸತಿ ಸ್ನಾನ ಮಾಡೋದು ನಿಮ್ಮ ಹೆಲ್ತ್ಗೆ ಬಹಳ ಒಳ್ಳೆಯದು. ಸೊ ಬಿಸಿ ಬಿಸಿ ಸ್ನಾನ ಅಂತೇನಿಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಾದರೂ ಈ ಸಮ್ಮರ್ ಟೈಮಲ್ಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಈ ಟೈಮಲ್ಲಿ ತುಂಬ ಸಮ್ಮರ್ ಇರೋದ್ರಿಂದ ಬೆವರೋದು ಜಾಸ್ತಿ ಆಗಿರುತ್ತೆ. ಸೊ ನಮ್ಮ ದೇಹದಲ್ಲಿಂದನೇ ನಮಗೆ ವೈರಸ್ ಸ್ಟಾರ್ಟ್ ಆಗಬಹುದಲ್ವಾ. ಸೊ ಅದರಿಂದಾಗಿ ನೀವು ಡೈಲಿ 2 ಟೈಮ್ ಸ್ನಾನ ಮಾಡೋದನ್ನು ಬಿಡಬೇಡಿ. ಅಟ್ಲೀಸ್ಟ್ ಒಂದು ದಿನ ಬಿಟ್ಟರೆ ತೊಂದರೆ ಇಲ್ಲ, ಬಟ್ ನೀವು ಯಾವಾಗ ತುಂಬ ಸ್ವೆಟ್ ಆಗ್ತಿದ್ದೀರ, ನೀವು ಹೊರಗಡೆಯಿಂದ ಬಂದಿರ್ತೀರ, ಅಂಥ ಟೈಮಲ್ಲಿ 2 ಟೈಮ್ ಸ್ನಾನ ಮಾಡೋದನ್ನು ಕ್ಯಾರಿ ಮಾಡಿ. ಇದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬೆಲ್ಲ ಉಪಯೋಗ ಮಾಡುವಂಥದ್ದು, ಬೆಲ್ಲ ಉಪಯೋಗ ಬಹಳ ಒಳ್ಳೆಯದು, ಬಟ್ ಗರ್ಭಿಣಿಯರಿಗೆ ಏನಾಗುತ್ತೆ, ಓವರ್ ಹೀಟೆಡ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ನೀವು ಹರಳೆಣ್ಣೆ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಖಂಡಿತ ಹೀಟ್ ಆಗೋದಿಲ್ಲ, ಹೀಟ್ ಕಂಟ್ರೋಲ್ ಆಗುತ್ತೆ. ಸೊ ನೋಡಿ, ಬೆಲ್ಲ ಉಪಯೋಗಿಸೋದು ನಿಮಗೆ ಒಳ್ಳೆಯದು ಅನ್ಸಿದ್ರೆ ಉಪಯೋಗಿಸಿ, ಉಪಯೋಗಿಸೋದ್ರಿಂದ ಏನು ತೊಂದರೆ ಇಲ್ಲ. ಇದು ಅಷ್ಟೇ, ನಿಮಗೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಸೊ ಬೆಲ್ಲ ಉಪಯೋಗ ಕೂಡ ಒಳ್ಳೆಯದು. ನಿಮ್ಗೆ ಆಗಲಿಲ್ಲ ಅನ್ನೋ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರು ಅಂದರೆ, ಸೊ ಅಂಥವ್ರಿಗೆ ನೀವು ಕೊಡೋದಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ನೀವು ಬೆಲ್ಲ ಮತ್ತು ಇಷ್ಟುದ್ದ ಕೊಬ್ಬರಿ ತುಂಡು ಏನಿದೆ ಅದನ್ನು ಸ್ವಲ್ಪ ಡೈಲಿ ಒಂದು ತುಂಡು ಮತ್ತು ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡಿ. ಆಗಲಿಲ್ಲ ಅಂದರೆ ವೀಕ್ಲಿ 2 ಅಥವಾ 3 ಟೈಮ್ಸ್ ಆದರೂ ಇಷ್ಟುದ್ದ ಬೆಲ್ಲ, ಇಷ್ಟುದ್ದ ಮತ್ತೆ ಕೊಬ್ಬರಿ ಇದಿಷ್ಟನ್ನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಇನ್ನ ಗರ್ಭಿಣಿಯರು ಅತೀ ಸೂಕ್ಷ್ಮತೆಯಿಂದ ಇರಬೇಕು. ಮನೆ ಒರೆಸ್ಬೇಕಾದ್ರೆ ಆದಷ್ಟು ಡೆಟಾಯ್ಲ್ ಸ್ವಲ್ಪ ಲಿಕ್ವಿಡ್ ಅನ್ನ ಯೂಸ್ ಮಾಡಿ. ಸೊ ಅದ್ರ ಜೊತೆಗೆ ನಿಮಗೆ ಡೆಟಾಯ್ಲ್ ತುಂಬಾ ದುಡ್ಡು ಕೊಟ್ಟು ತರೋದಕ್ಕೆ ಆಗಲ್ಲ ಅನ್ನೋರು ಬೇವಿನ ಎಲೆ ಇದೆ ನೋಡಿ, ಬೇವಿನ ಎಲೆಯಲ್ಲಿ ರಸ ತೆಗೆದುಬಿಟ್ಟು ಹಾಕ್ಬೋದು. ಅದು ಇಲ್ಲ ಅಂದ್ರೆ ನಿಂಬೆ ಸೊಪ್ಪಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ವೈರಸ್ ಇತ್ತು ಅಂದರೆ ಅದನ್ನು ಕೂಡ ಇದು ತಡೆಯುತ್ತೆ. ಸೊ ಅದಕ್ಕೋಸ್ಕರ ನಿಂಬೆ ಎಲೆ ಅಥವಾ ನಿಂಬೆ ರಸ, ಸೊ ಅರಿಶಿನ, ಉಪ್ಪು, ಇವು ಯಾವುದನ್ನು ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಸೊ ಆದಷ್ಟು ನೋಡಿ ಮನೆ ಒರೆಸ್ಬೇಕಾದ್ರೆ ಈ ಯಾವುದಾದ್ರು ಲಿಕ್ವಿಡು ಅಥವಾ ಈ ಯಾವುದಾದ್ರು ಎಲೆಗಳನ್ನ ಬಳಸೋದ್ರಿಂದ ನಿಮ್ಮ ಮನೆಯಲ್ಲೇನಾದರೂ ಸೊ ರೋಗಗಳು ಇದ್ದರೆ ಅಥವಾ ಕಾಯಿಲೆ ತರಿಸುವಂತಹ ಒಂದಷ್ಟು ವೈರಸ್ಗಳಿದ್ರೆ ಅದನ್ನ ಇದು ದೂರ ಮಾಡುತ್ತೆ. ಆದಷ್ಟು ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಫ್ರೆಂಡ್ಸ್, ಖಂಡಿತ ಇದೆಲ್ಲವೂ ಕೂಡ ನಮ್ಮ ದಿನನಿತ್ಯಕ್ಕೆ ಬಹಳ ಬೇಕಾಗಿರುವಂತಹ ಟಿಪ್ಸ್ಗಳು. ಸೊ ಈ ಟಿಪ್ಸ್ಗಳು ಇಷ್ಟ ಆಯ್ತು ಅಂತ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.